ಹೇ ಗೈಸ್, ವೆಲ್ಕಮ್ ಟು ಸಿ ಎಮ್ ಐ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಈ ಒಂದು ವಿಡಿಯೋ ಮೂಲಕ ನಾವು ಏನು ನೋಡೋಕೆ ಕೊಟ್ಟಿದ್ದೀಪ ಅಂತಂದರೆ, SSC GD ಒಳಗೆ ಬರುವಂಥ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಕರಿತೀವಿ ಆಪ್ಟಿಟ್ಯೂಡ್ ಅನ್ನುವಂಥದ್ದು, ಮ್ಯಾಥ್ಸ್ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಸೊ ಅದರೊಳಗೆ ಒಂದು ಚಾಪ್ಟರ್ದು ಒಂದು ಇಂಪಾರ್ಟೆಂಟ್ ಒಳ್ಳೊಳ್ಳೆ ರಿಪೀಟ್ ಆಗಿರುವಂಥ ಕ್ವಶನ್ಗಳು ನೋಡೋಣ. ಯಾವ ಚಾಪ್ಟರ್ ಅಂತ ಕೇಳಿದ್ರೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅಂತ ಕರಿತೀವಿ. ಅನುಪಾತ ಮತ್ತು ಸಮಾನ ಪಥ ಅನ್ನುವಂಥ ಒಂದು ಚಾಪ್ಟರ್ ಮೇಲೆ ಒಂದಷ್ಟು ಕ್ವಶನ್ಗಳು ನೋಡೋಣ. ನಾನು ಆ ಚಾಪ್ಟರ್ ಮೇಲೆ ಕ್ವಶನ್ಸ್ ಬಂದರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ನೋಡೋಣ. ಸೊ ಒಟ್ಟಾರೆಯಾಗಿ ಆ ಒಂದು ಚಾಪ್ಟರ್ ರಿಲೇಟೆಡ್ ಏನು ಕ್ವಶನ್ಸ್ ಅದಾವ ಇವತ್ತಿನ ಒಂದು ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ ಅಂತ ಹೇಳ್ತಾ, ಫಸ್ಟ್ ಒಂದು ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ, ಸೊ ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಸಂಖ್ಯೆ ಮತ್ತು ಅದಕ್ಕೆ ಐದನೇ ಒಂದನ್ನು ಕೂಡಿದಾಗ ಸಂಖ್ಯೆಗಳ ಅನುಪಾತವಾಗಿದೆ, ದೊರಕುವ ಸಂಖ್ಯೆಗಳ ಅನುಪಾತವಾಗಿದೆ. ಒಂದು ಸಂಖ್ಯೆ ಅಂತಲೇ ಒಂದು ಅಂತ ಇಟ್ಕೊಳ್ಳೋಣ. ಸೊ ಇದಕ್ಕೆ ಏನು ಕೂಡಬೇಕಪ್ಪ ಅಂತ ಕೇಳಿದ್ರೆ, ಈ ಒಂದು ಸಂಖ್ಯೆಗೆ ಇದರ ಒಂದನೇ ಐದರಷ್ಟು ಕೂಡಬೇಕಂತೆ. ಇದು ಒಂದಾದರೆ ಇದು ಎಷ್ಟಾಗಿರ್ತದೆ, ಒಂದನೇ ಐದು ಅಂತ ಕೇಳಿದ್ರೆ ಎಷ್ಟಾಗ್ತದೆ ಅಂತ ಕೇಳಿದ್ರೆ ಇದು, ಸೊ ನಾವು ಇದನ್ನು ಮಲ್ಟಿಪ್ಲೈ ಮಾಡಿ ಬರಬೇಕಾಗ್ತದೆ. 5+1/5 ಆಗ್ತದೆ. ಸೊ 1:6/5 ಆಗ್ತದೆ. ಸೊ ಇದನ್ನು ಸಿಂಪಲ್ ಫಾರ್ಮಿಗೆ ತರಬೇಕಂದ್ರೆ ಮಲ್ಟಿಪ್ಲೈಡ್ ಬೈ 5 ಮಾಡಬೇಕು, ಇಲ್ಲಿ ಕೂಡ ಮಲ್ಟಿಪ್ಲೈಡ್ ಬೈ 5 ಮಾಡಬೇಕು. ಸೊ ಅವಾಗ ಏನು ಬರ್ತದೆ ಅಂದರೆ 5:6 ಆನ್ಸರ್ ಬರ್ತದೆ. ಸೊ 5:6 ಅನ್ನುವಂಥದ್ದು ನಮ್ಮ ಉತ್ತರವಾಗ್ತದೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಈ ರೀತಿ ಪ್ರಶ್ನೆಗಳು ಬರ್ತಾ ಇರ್ತಾವೆ, ನೋಡ್ಬೇಕು ನಾವು ಎಲ್ಲ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಬ್ಬ ವ್ಯಕ್ತಿ ಪ್ರತಿ ಮೇಜಿಗೆ 1200 ರಂತೆ ಮತ್ತು ಪ್ರತಿ ಕುರ್ಚಿಗೆ 300 ರಂತೆ ಖರೀದಿಸಲು 8100 ರೂಪಾಯಿ ಖರ್ಚು ಮಾಡುತ್ತಾನೆ. ಗರಿಷ್ಠ ಸಂಖ್ಯೆಯ ಮೇಜನ್ನು ಖರೀದಿಸುವಾಗ ಒಟ್ಟು ಕುರ್ಚಿಗಳ ಸಂಖ್ಯೆ ಮತ್ತು ಮೇಜಿನ ಸಂಖ್ಯೆಯ ನಡುವಿನ ಅನುಪಾತವು. ಸೊ ಏನೋ ಖರೀದಿ ಮಾಡ್ತಾನೆ, ಆ ಖರೀದಿ ಒಳಗೆ ಜಾಸ್ತಿ ಏನು ಖರ್ಚು ತೊಗೋಬೇಕಂದ್ರೆ ಅವ್ನು ಮೇಜು ತೊಗೋಬೇಕು, ಮೇಜನ್ನು ಜಾಸ್ತಿಯಾಗಿ ತೊಗೋಬೇಕು. ಮತ್ತು ಕಡಿಮೆ ಆಗಿ ಏನು ತೊಗೋಬೇಕಂದ್ರೆ ಕುರ್ಚಿಗಳನ್ನು ಒಂದು ಕಡಿಮೆ ಸಂಖ್ಯೆ ಒಳಗೆ ತೊಗೋಬೇಕು, ಎರಡು ಕುರಿದು ಅನುಪಾತ ಕೇಳತ್ತಾರೆ. ಸೊ ನಾವು ಡೈರೆಕ್ಟಾಗಿ ಏನು ಮಾಡ್ಬೇಕಂದ್ರೆ 8100 ಟೋಟಲ್ ಖರ್ಚು ಮಾಡ್ತಾನೆ, ಡಿವೈಡೆಡ್ ಬೈ 1200 ಮಾಡೋಣ. 1200 ಮಾಡೋಣ, 8:0 8:0 ಆಗ್ತೋ 12 1/12 ಬರ್ತದೆ. 6 ಅಂದಾಗ ಎಷ್ಟು, 72 ಅಂತ ಕರಿತೀವಿ. 7200 ರೂಪಾಯಿದು ಕುರ್ಚಿ ತೊಗೋತಾನೆ. ಏನು ತೊಗೋತಾನೆ, 7200 ಕುರ್ಚಿ ಅಲ್ಲ, ಏನು ತೊಗೋತಾನೆ ಅಂತ ಕೇಳಿದ್ರೆ ಮೇಜನ್ನು ತೊಗೋತಾನೆ. ಏನು ತೊಗೋತಾನೆ, ಮೇಜು ತೊಗೋತಾನೆ. 7200 ಮೇಜನ್ನು ತೊಗೋತಾನೆ. ನೆಕ್ಸ್ಟು 7200 ತೊಗೊಂಡ್ರೆ 8100 ಒಳಗೆ ಎಷ್ಟು ಉಳಿತು, 900 ಉಳಿತು. 900 ರೂಪಾಯಿದು ಏನು ತೊಗೋತಾನ ಅಂತ ಕೇಳಿದ್ರೆ, 900 ರೂಪಾಯಿದು ಏನು ತೊಗೋತಾನ ಅಂದರೆ ಕುರ್ಚಿ ತೊಗೋತಾನ. 900 ರೂಪಾಯಿದು ಕುರ್ಚಿ ತೊಗೋತಾನ, 7200 ರೂಪಾಯಿದು ಮೇಜ್ ತೊಗೋತಾನ, 900 ರೂಪಾಯಿದು ಕುರ್ಚಿ ತೊಗೋತಾನ. 900 ರೂಪಾಯಿ ಕುರ್ಚಿ ತೊಗೊಂಡ್ರೆ 300 ರಂತೆ ಒಂದು ಕುರ್ಚಿಗೆ 300 ರಂಗೆ ಅಂದ್ರೆ, ಸೊ ಕುರ್ಚಿ ಎಷ್ಟು ಬರ್ತಾವ, 900 ಒಳಗಡೆ 3 ಕುರ್ಚಿಗಳು ಬರ್ತಾವ, 7200 ಅಂದರೆ ಎಷ್ಟು ಮೇಜುಗಳು ಬರ್ತಾವ ಅಂತ ನೋಡಿದ್ರೆ 6 ಮೇಜುಗಳು ಬರ್ತಾವ. ಓಕೆ, 6 ಮೇಜು 3 ಕುರ್ಚಿ ಬರ್ತಾವೆ ಟೋಟಲ್ ಆಗಿ. ಸೊ ಅಂದರೆ ಇದರ ಅನುಪಾತ ಎಷ್ಟಾಗುತ್ತೆ ಅಂತ ನೋಡಿದ್ರೆ, ಏನು ಕೇಳ್ಯಾರ ಕುರ್ಚಿ ಮತ್ತು ಮೇಜಿನ ಅನುಪಾತ ಕೇಳಿದ್ರೆ ನಾವು ಮೇಜು ಮತ್ತು ಕುರ್ಚಿ ಬರ್ದೇವೆ. ಸೊ ಏನಾಗುತ್ತೆ, 3:6 ಆಗ್ತದೆ, 3 1/3 2 ಆಗ್ತದೆ. ಸೊ ಆನ್ಸರ್ ಏನು, 1:2 ಬರ್ತದೆ. ಆನ್ಸರ್ ಏನು ಬರುತ್ತೆ, 1:2 ಅಂತ ಹೇಳ್ತೀವಿ. ಉತ್ತರ 1:2 ಅಂತ ಹೇಳ್ತೀವಿ. ಸೊ ಈ ರೀತಿ ಪ್ರಶ್ನೆಗಳು ಬರ್ತಾ ಇರ್ತಾವೆ, ನೋಡ್ಬೇಕು ಇವನು ಹೆಂಗೆ ಮಾಡೋದು ಅಂತೇಳಿ. ಮುಂದಿನ ಒಂದು ಪ್ರಶ್ನೆ ನೋಡಿಲ್ಲ. ನೆಕ್ಸ್ಟ್ ಒಂದು ಕ್ವಶನ್, ಎ ಯ 60% ಅಂದರೆ 60/100 ಅಂತ ಬರಿತೀವಿ. ಎ ಯ 60% ಬಿ ಯ 3/4 ಅಂತೆ. ಎ ಯ 60% = ಬಿ ಯ 3/4 ಅಂತೆ. ಸೊ ಇಲ್ಲಿ ನೋಡೋಣ, A ಮತ್ತು B ಒಂದು ಸೈಡ್ ತೊಗೊಂಡ್ಬಿಡ್ತೀವಿ. ಫಸ್ಟಿಗೆ ಎ ಮತ್ತು ಬಿ ಈ ಕಡೆ ತೊಗೊಳ್ಳೋಣ, ಉಳ್ಕಿದ್ನೆಲ್ಲ ಈ ಕಡೆ ಹೋಗಿನ ಇದು ಮ್ಯಾಲೆ ಹೋಗ್ತದೆ, ಇದು ಈ ಕಡೆ ಹೋಗ್ತದೆ, 300 ಆಗ್ತದೆ. ಏನಾಗುತ್ತೆ, 300 ಆಗ್ತದೆ. ಸೊ ಇದನ್ನು ಕೆಳಗೆ ಹೋಗಿನ ಏನಾಗುತ್ತೆ, 2240 ಆಗುತ್ತೆ. 6×4 24 1:0:0 ಬರೀನ, ಈ 0 ಕ್ಯಾನ್ಸಲು. 3:10 3:8 ಸೊ ಸಿಗುವಂಥ ಉತ್ತರ ಏನು ಸಿಗುತ್ತೆ ಅಂದರೆ 10/8 ಸಿಗುತ್ತೆ. 2:5 2:4 ಸೊ ನಮಗೆ ಬರುವಂಥ ಉತ್ತರ 5:4 ಬರುತ್ತೆ. ಉತ್ತರ ಏನು ಬರುತ್ತೆ, 5:4 ಬರುತ್ತೆ.
ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿಲ್ಲ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 2/3a = 2/3a = ಸೊ 2/3a = ಏನದ ನೆಕ್ಸ್ಟ್ 75% 75% ಅಂತ ಕೇಳಿದ್ರೆ 75/100 ಬಿ ಅಂತೆ. ಸೊ ಈ ರೀತಿ ಬರ್ಕೋಬೇಕು. ಬರ್ಕೊಂಡು ಎ ಮತ್ತು ಬಿ ಒಂದು ಸೈಡ್ ತೊಗೊಳ್ಳಿ ಫಸ್ಟಿಗೆ. a/b = ಉಳ್ಕಿದ್ದು ಯಾವ ಸೈಡು ಇನ್ನು 75 × 3/2 × 100 ಆಗ್ತದೆ. ಓಕೆ, ಸೊ 25 × 3/4 × 3/4 × 3/9 = 8. ಸೊ ಉತ್ತರ 9:8 ಆಗಬೇಕು. 9:8 ಆಗಬೇಕು. ಏನಾಗಬೇಕು? 9:8 ಆಗಬೇಕು. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ರೀತಿ ಪ್ರಶ್ನೆಗಳು ನಮ್ಗೆ ಭಾಳ ನೋಡಿ. ನೆಕ್ಸ್ಟ್ ಕ್ವಶನ್ ಏನಂದರೆ, ಕೆಳಗಿನವುಗಳಲ್ಲಿ a × b = 64 ಅನ್ನು ಯಾವುದು ಪ್ರತಿನಿಧಿಸ್ತದೆ ಅಂತೇಳಿ ಕೇಳಿದ್ದಾರೆ. ಯಾವುದು ಪ್ರತಿನಿಧಿಸ್ತದೆ ಅಂತ ಕೇಳಿದ್ದಾರೆ. ಸೊ ನೋಡೋಣ ಅವಾಗ ಏನಾಗುತ್ತಂದರೆ, ಈ ರೀತಿ ಕೊಟ್ಟಾಗ ನಾವು ಏನು ಮಾಡ್ತೀವಿ, ಕೊನೆ ಎರಡು ಅಂಕಿಗಳು ಮಿಡಲ್ ಎರಡು ಅಂಕಿಗಳನ್ನು ಮಲ್ಟಿಪ್ಲೈ ಮಾಡ್ತೀವಿ. ಮಾಡಿದ ಏನಾಗ್ತದಂದರೆ 8b = ಏನಾಗ್ತದೆ, 8a ಆಗುತ್ತೆ. a/b = 1 ಬರ್ತದೆ. ಸೊ ಇದು ನಮ್ಗೆ ಸ್ಯಾಟಿಸ್ಫೈಡ್ ಅಲ್ಲ, ಇದು ನಮ್ಗೆ ಕರೆಕ್ಟ್ ಆಪ್ಷನ್ ಕೊಡೋಕೆ ಬರೋಂಗಿಲ್ಲ. ಸೆಕ್ ನೆಕ್ಸ್ಟ್ ಬಿ ನೋಡೋಣ. ಬಿ ಏನಾಗ್ತದೆ, a × 4 = b × 64 ಆಗ್ತದೆ. a × 4 = 4a = 16b ಅಂತೇಳಿ ಬರ್ತದೆ. a/b = 4 ಬರ್ತದೆ. ಏನು ಬರ್ತದೆ, a/b = 4 ಬರ್ತದೆ. ಸೊ ಇದು ಕೂಡ ನಮ್ಮದು ಆಪ್ಷನ್ ಕರೆಕ್ಟ್ ಇಲ್ಲ. ನೆಕ್ಸ್ಟ್ ನೋಡೋಣ. a × 8 = 8b ಬರ್ತದೆ. ಸೊ a/b ಅಂದಾಗ ಏನು ಬರುತ್ತೆ, 1 ಬರುತ್ತೆ. ಇದು ಕೂಡ ನಮ್ಮದು ಕರೆಕ್ಟ್ ಆನ್ಸರ್ ಆಗಂಗಿಲ್ಲ ಅಂತ ಹೇಳ್ತಾ ಮುಂದಿನ ಒಂದು ಆಪ್ಷನ್ ನೋಡೋಣ. ಸೊ 32 × 2 ಅಂದಾಗ ಏನಾಗುತ್ತೆ, 64 ಆಗ್ತದೆ. = 32 × 2 = 64. a × b ಏನು, a × b. ಸೊ ರೈಟ್ ಆನ್ಸರ್ ಯಾವುದು, ಡಿ ಆಗ್ತದೆ. ರೈಟ್ ಆನ್ಸರ್ ಡಿ ಆಗ್ತದೆ. ಸೊ ಈ ರೀತಿ ನಾವು ಈ ಸಮ್ಗಳನ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ಅಂದರೆ, ಒಂದು ಪಾತ್ರೆಯಲ್ಲಿ ಬಿಳಿ ಮತ್ತು ಕಪ್ಪು ಗೋಲಿಗಳು ಹೊಂದಿದೆ. ಒಂದು ಪಾತ್ರೆ ಬಿಳಿ ಮತ್ತು ಕಪ್ಪು ಗೋಲಿಗಳನ್ನು ಹೊಂದಿದೆ. ಪಾತ್ರೆಯಲ್ಲಿ ಹತ್ತು ಗೋಲಿಗಳು ಇರುವುದಾದರೆ ಕೆಳಗಿನವುಗಳಲ್ಲಿ ಕಪ್ಪು ಮತ್ತು ಬಿಳಿ ಗೋಲಿಗಳು ಯಾವ ಅನುಪಾತದಲ್ಲಿ ಇಲ್ಲ, ಅನುಪಾತವಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಅನುಪಾತವಲ್ಲದ್ದು ಯಾವ್ದು ಅಂತ ಕೇಳಿದ್ರೆ, ಹತ್ತು ಗೋಲಿಗಳು ಇರ್ತಾವ್ರಿ. ಏನಿರ್ತಾವ್ರಿ, ಹತ್ತು ಗೋಲಿಗಳು ಇರ್ತಾವ ಅಂದರೆ, ಒಂದು ಅನುಪಾತ ನಾವು ಕೂಡಿಸಿದಾಗ 10 ಬರಬೇಕು, ಇಲ್ಲ ಅನುಪಾತ ಕೂಡಿಸಿದಾಗ 5 ಬರಬೇಕು. ಅನುಪಾತ 10 ಬರಬೇಕು, ಇಲ್ಲ ಅಂದರೆ 5 ಬರಬೇಕು. ಸೊ ಚೆಕ್ ಮಾಡಿಲ್ಲ, 1/5 = 5 7/3 = 10 7/3 = 10 9/1 = 10. ಓಕೆ, ಅರ್ಥ ಆಗತ್ತದ ಲಾಜಿಕ್ಕು. 1/10 = 11 ಆಗ್ತದೆ. ಸೊ ಉತ್ತರ ಯಾವುದು, ಸಿ ಅಂತ ಹೇಳ್ತೀವಿ. ಉತ್ತರ ಸಿ ಅಂತ ಹೇಳ್ತೀವಿ. 10 ಮಲ್ಟಿಪಲ್ ಆಗಿರಬೇಕು, ಇಲ್ಲ 5 ಮಲ್ಟಿಪಲ್ ಆಗಿರ್ಬೇಕು ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆ ನೋಡಿಲ್ಲ, ಮುಂದಿನ ಒಂದು ಪ್ರಶ್ನೆ. ಒಂದು ಕ್ಲಬ್ನ ಸದಸ್ಯ ಚಾಲಕ ಮತ್ತು ಚಾಲಕಿಯರ ಅನುಪಾತ 3:2 ಕೆಳಗಿನ ಹುಲ್ಗಲ್ಲಿ ಯಾವುದು ಸರಿಯಾದ ಸದಸ್ಯರ ಸಂಖ್ಯೆ ಆಗಿಲ್ಲ ಅಂತೇಳಿ ಕೇಳಿದ್ದಾರೆ. ಸಂಖ್ಯೆ ಆಗಿಲ್ಲ ಅಂತೇಳಿ ಬೇಡ, ತಗೊಳ್ಬೇಡ, ಸಂಖ್ಯೆ ಆಗಿದೆ ಅಂತ ತಗೊಳ್ಳು. ಸಂಖ್ಯೆ ಆಗಿದೆ ಯಾವುದು ಸರಿಯಾದ ಸಂಖ್ಯೆ ಆಗಿದೆ ಅಂತ ಹೇಳೋಣ. ಯಾಕಂದ್ರೆ ಆಪ್ಷನ್ಸ್ಗಳಿಗೆ ಕರೆಕ್ಟಾಗಿ ಕೊಟ್ಟಿಲ್ಲ. ಸೊ 3+2 ಅಂದಾಗ 5 ಆಗ್ತದೆ. ಸೊ 5 ಮಗ್ಗಿಯಾಗಿ ಇದ್ದಿದ್ದು ರೈಟ್ ಆನ್ಸರ್ ಅಂತ ಹೇಳ್ತೀವಿ. 16, 18, 24 5 ಮಗ್ಗಿ ಒಳಗೆ ಬರೋಂಗಿಲ್ಲ. ಸೊ ಯಾವುದು ರೈಟ್ ಆನ್ಸರ್ ಆಗುತ್ತೆ, 25 ರೈಟ್ ಆನ್ಸರ್ ಆಗ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಒಂದು ಪ್ರಶ್ನೆ. ಸೊ ಏನದ ಅಂದರೆ, ಈ ರೀತಿಯಾಗಿ ಕೊಟ್ಟಾರ. ಈ ರೀತಿಯಾಗಿ ಕೊಟ್ಟಾಗ ಆಗಲೇ ಒಂದು ಕ್ವಶನ್ ಒಳಗೆ ಹೇಳಿದೆ, ಏನು ಮಾಡಬೇಕಂತ ಅಂದರೆ, ಲಾಸ್ಟ್ 2 ಮಲ್ಟಿಪ್ಲೈ ಮಾಡಬೇಕು, ಮಿಡಲ್ 2 ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗ್ತದೆ, 5 × 28 = a × 20 ಆಗ್ತದೆ. a × 20 ಆಗ್ತದೆ. ಆಚೆ ಕಡೆ ಇಟ್ಕೊಂಡು ಈಚೆ ಕಡೆ ಏನು ಮಾಡೋಣ, 5 × 28 / 20 ಈ ಕಡೆ ತೊಗೊಂಡು = a ಅಂತ ಬರೋಣ. ಸೊ 5 × 1 = 4 × 4 = 8. ಸೊ 7 ಸೊ ಎನ ವ್ಯಾಲ್ಯೂ ಎಷ್ಟು ಬರುತ್ತೆ, 7 ಬರುತ್ತೆ. a = 7 ಅಂತ ಹೇಳ್ತೀವಿ. a = 7 ಬರುವಂಥದ್ದು ಗಮನಿಸ್ಕೊಳ್ರಿ. ಈ ಥರ ಪ್ರಶ್ನೆಗಳು ಭಾಳ ಸತ ರಿಪೀಟ್ ಆಗ್ತಿರ್ತಾವೆ. ಸೊ ನೆಕ್ಸ್ಟ್ ಒಂದು ಕ್ವಶನ್ಗಳು ನೋಡಿಲ್ಲ, ಮುಂದಿನ ಒಂದು ಪ್ರಶ್ನೆ. ಸೊ ಬರೀ ಲಾಜಿಕ್ ಮೇಲೆ ಕೊಟ್ಟಾನೆ ಕ್ವಶನ್ನ. ಏನು ಕೊಟ್ಟಾನ, 3/4
ತ್ರೀ ಬೈ ಫೋರ್ ರೇಸ್ ಟು ಒನ್ ಬೈ ಟು ರೇಸ್ ಟು ಫುಲ್ 27 ವೈ ಅಂತೇಳಿ ಕೊಟ್ಟಣ. ಮುಂದೆ ಏನು ಬರ್ತದೆ ಅದು ಗೊತ್ತಿಲ್ಲ. ಸೊ ಮುಂದೆ ಬರೋದನ್ನ ಏನಂತ ಇಟ್ಕೊಳ್ಳೋಣ, ಕೆ ಅಂತ ಇಟ್ಕೊಳ್ಳು. ಮುಂದೆ ಬರೋದನ್ನ ಕೆ ಅಂತ ಅಂದ್ಕೊಳ್ಳು. ಫಸ್ಟ್ ಲಾಸ್ಟ್ ಟೂ ನಂಬರ್ಸ್ ಮಲ್ಟಿಪ್ಲೈ ಮಾಡ್ಬೇಕಾ, ಮಿಡಲ್ ಟೂ ನಂಬರ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಾಡಿದಾಗ ಏನು ಬರ್ತದೆ, 3/4 ಇಂಟು ಕೆ. ಕೆ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಇದೆಲ್ಲ, ಅದನ್ನ ಕೆ ಅಂದ್ಕೊಳ್ತೀವಿ. ಇಸ್ ಈಕ್ವಲ್ ಟು ಏನು ಬರ್ತದೆ, 27 ಇಂಟು 1/2 ಬರ್ತದೆ. 27 ಇಂಟು 1/2 ಬರ್ತದೆ. ಸೊ ಹಿಂಗೆ ಮಾಡಿದಾಗ ಇದನ್ನ ಈ ಕಡೆ ಹೋಗಿನ ಕೆ ಇಸ್ ಈಕ್ವಲ್ ಟು 27/2 ಇಂಟು 4/3 ಬರ್ತದೆ. 3 1 3 9 3 1 3 9 2 1 2 2. ಸೊ ಎಷ್ಟು ಬರುತ್ತೆ ಕೆ ಅಂತಂದರೆ 18 ಬರೆದಂಥದ್ದು. 18 ಅಷ್ಟಲ್ಲ, ವಾಯ್ ಒಂದಿದೆ ಇಲ್ಲಿ, ವಾಯ್ ಇದೆ ಇಲ್ಲಿ, ವಾಯ್ ಅದ, ವಾಯ್ ಜೊತೆ 18 ವಾಯ್ ಬರುವಂಥದ್ದು. ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ನೋಡ್ಕೋಬೇಕು ನಾವು ಇಲ್ಲಿ ಕರೆಕ್ಟಾಗಿ. ನೆಕ್ಸ್ಟ್ ಒಂದು ಕ್ವಶನ್, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಏನಿದೆ ಅಂದರೆ ಎಕ್ಸ್ ಇಂಟು ಎಕ್ಸ್ ಅದ. ಇದು ಆ್ಯಕ್ಚುಲಿ ಹೆಂಗಂದರೆ 2 × 1/3 ಹಿಂಗೆ ಬರಿತೀವಿ. 2 × 1/3 ಅಂತ ಬರಿತೀವಿ. ಸೊ ಎಕ್ಸ್ ಇಂಟು 50 ಮಾಡ್ಕೊಳ್ಳೋಣ, ಇದನ್ನು ಇಂಟು ಇದನ್ನು ಮಾಡ್ಕೊಳ್ಳೋಣ. ಸೊ ಮಾಡಿಕೊಂಡಾಗ ನಮ್ಗೆ ಎಕ್ಸ್ನ ಬೆಲೆ ಎಷ್ಟು ಬರ್ತದೆ ಅಂತ ಹೇಳ್ತಾರೆ. ಎಕ್ಸ್ ಇಂಟು 50 ಅಂತ ಹೇಳ್ತೀವಿ. ಎಕ್ಸ್ ಇಂಟು 50 ಇಸ್ ಈಕ್ವಲ್ ಟು ಏನು ಬರ್ತದೆ, 2/1/3 ಮಲ್ಟಿಪ್ಲೈಡ್ ಬೈ 21 ಬರುವಂಥದ್ದು. 21 ಬರುವಂಥದ್ದು. ಸೊ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿ ಇಟ್ಕೋಬೇಕಿದ್ನ. ಎಕ್ಸ್ ಇಂಟು 50 ಇಸ್ ಈಕ್ವಲ್ ಟು 2 × 3 = 6. 6 + 1 7 ಬರ್ತದೆ. 7/3 ಇಂಟು ಏನಾಗುತ್ತೆ, 21 ಆಗುತ್ತೆ. 3 1 3 7 ಆಗ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ, 7 × 7 = 49. 49/50 ಬರುತ್ತೆ. 49/50 ಬಂದಾಗ ಏನು ಮಾಡಬೇಕಂತ ಕೇಳಿದ್ರೆ, ಸೊ ಇಲ್ಲಿ ಇರುವಂಥ ಒಂದು ನೆಕ್ಸ್ಟ್ ಒಂದು ಪ್ರೊಸೆಸ್ ಏನಂತ ಕೇಳಿದ್ರೆ, ಸೊ ಡೈರೆಕ್ಟಾಗಿ ನಾವು ಇಲ್ಲಿ ಹೇಳ್ಬೋದು ಏನು ಬರುತ್ತೆ ಅಂದರೆ, 49/50 ಬರ್ತದೆ ಅಂದರೆ, 49/50 ಬರುತ್ತಂದರೆ ಆಪ್ಷನ್ ಯಾವ್ದು ರೈಟ್ ಆಗ್ತದೆ ಅನ್ನೋದು ಕಾಮೆಂಟ್ ಮಾಡಿರಿ. 49/50 ಬಂದಾಗ ಆಪ್ಷನ್ ಯಾವ್ದು ರೈಟ್ ಆಗುತ್ತೆ ಅಂತೇಳಿ ಕಾಮೆಂಟ್ ಮಾಡಿರಿ. ನೀವು ಕ್ಯಾಲ್ಕುಲೇಟ್ ಮಾಡಿರಿ ಇದನ್ನ ಯೂಸರ್. ಇಲ್ಲಿವರೆಗೂ ಈ ಒಂದು ವೀಡಿಯೋನ ವಾಚ್ ಮಾಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನೂ ಜಾಸ್ತಿ ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ಗಳು ಮಾಡ್ತಾ ಇರ್ತೀವಿ. SSC GD ಆಗಿರ್ಬೋದು, KS ಆಗಿರ್ಬೋದು, PSA ಆಗಿರ್ಬೋದು, PC ಆಗಿರ್ಬೋದು. ಸೊ ಎಲ್ಲ ರೀತಿಯಾದಂಥ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ಗಳು ತರ್ತಿರ್ತೀವಿ. ಸೊ ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಥ್ಯಾಂಕ್ ಯು.